ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ನಾಯಕ್. ಬೆಂಗಳೂರಲ್ಲಿ ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಗುರುಗಳು ಶ್ರೀ ಅರವಿಂದ ಚಕ್ಕಾಡಿ ಅವರ ಒಂದು ಪುಸ್ತಕ ವೇದ ಕಾಲದ ವಿದುಷಿಯರು ಬಿಡುಗಡೆ ಆಗ್ತಾ ಇದೆ. ಈ ಪುಸ್ತಕದ ಬಗ್ಗೆ ಒಂದು ಎರಡು ಅಭಿಪ್ರಾಯ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಪುಸ್ತಕದ ಬಗ್ಗೆ ಹೇಳುವ ಮೊದಲು ಲೇಖಕರ ಬಗ್ಗೆ ಒಂದೆರಡು ಸಾಲು ನನ್ನ ಅಭಿಪ್ರಾಯ ಹೇಳಬೇಕು ಅಂತ ಆಸೆ. ನನ್ನ ಅಭಿಪ್ರಾಯ ಯಾಕೆ ಅಂದರೆ, ಅರವಿಂದ ಚಕ್ಕಾಡಿ ಅವರು ನಾಡಿಗೆ ಚಿರಪರಿಚಿತರು, ಹಾಗಾಗಿ ಅವರ ಬಗ್ಗೆ ಹೇಳುವಂಥದ್ದೇನು ಇಲ್ಲ. ಅರವಿಂದ ಚಕ್ಕಾಡಿ ಅಂದ ತಕ್ಷಣ ಶಿಕ್ಷಕರು, ಲೇಖಕರು, ಸಾಹಿತಿಗಳು, ವಾಗ್ಮಿ, ಉಪನ್ಯಾಸಕರು, ಹೀಗೆ ಅವರ ವ್ಯಕ್ತಿ ಪರಿಚಯದ ವಿಶೇಷಣಗಳು ಬಂದುಬಿಡ್ತವೆ. ಆದರೆ ನನಗೆ ಅವರು ತುಂಬ ಇಷ್ಟ ಆಗೋದು ಒಬ್ಬರು ಶಿಕ್ಷಕರಾಗಿ. ಶಿಕ್ಷಕರಾಗಿ ಯಾಕೆ ಅಂದರೆ, ಅವರು ಬರೆಯುವ ಲೇಖನಗಳಿರ್ಬೋದು ಅಥವಾ ಪುಸ್ತಕಗಳಿರ್ಬೋದು ಅಥವಾ ಯಾವುದೋ ಎಲ್ಲೋ ಮಾಡಿದ ಉಪನ್ಯಾಸ ಇರ್ಬೋದು, ಅದರಲ್ಲಿ ಕಲಿಯುವ ವಿಷಯಗಳು ತುಂಬ ಇರ್ತವೆ. ನನಗೆ ತಿಳಿದಂತೆ ಅವರು ಅವರ ಯಾವುದೇ ಬರವಣಿಗೆಗಳು ರಾಜಕೀಯ ಪ್ರೇರಿತವಾಗಲಿ ಅಥವಾ ಪಕ್ಷ ಸಿದ್ಧಾಂತ ಪ್ರೇರಿತವಾಗಲಿ ಅಥವಾ ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಇರುವುದಿಲ್ಲ. ಎಲ್ಲವೂ ವಸ್ತುನಿಷ್ಠ ಮತ್ತು ವಿಷಯಾಧಾರಿತವಾಗಿರುವುದರಿಂದ ಅವರ ಬರವಣಿಗೆ ತುಂಬ ಇಷ್ಟ ಆಗ್ತದೆ. ಹಾಗೆ ಅವರ ಬರವಣಿಗೆ ಒಡನಾಟದಿಂದ ಬಹಳಷ್ಟು ಕಲಿಯೋಕೆ ಸಾಧ್ಯವಾಗುತ್ತಿರುವುದರಿಂದ ನನಗೆ ಅವರ ಬಗ್ಗೆ ಒಂದು ಗುರುಗಳು ಎನ್ನುವಂಥ ಒಂದು ಭಾವನೆ. ಇನ್ನು ಈ ಪುಸ್ತಕವನ್ನು ಚಾಣಕ್ಯ ಪ್ರಕಾಶನ ವಿಜಯಪುರ ಇವರು ಪ್ರಕಟ ಮಾಡ್ತಾ ಇದ್ದಾರೆ. ಅವರ ಕೆಲಸ ನಿಜಕ್ಕೂ ಶ್ಲಾಘನೀಯ, ಯಾಕೆಂದರೆ ಒಂದು ಸುಂದರವಾದ ಪುಸ್ತಕವನ್ನು ಹೊರಗೆ ತರ್ತಿದ್ದಾರೆ. ಇದು ಈ ಸಮಯದ ಅಗತ್ಯತೆಯೇ ಹೌದು. ಯಾಕೆಂದರೆ ಈ ಸಮಯದಲ್ಲಿ ವೇದಗಳನ್ನು, ಉಪನಿಷತ್ತುಗಳನ್ನು ಓದಿಕೊಂಡು ತಿಳಿದುಕೊಳ್ಳುವ ಸಮಯವಾಗಲಿ ಅಥವಾ ಸಂಯಮವಾಗಲಿ ಎಲ್ಲರಲ್ಲೂ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದೊಂದು ವಿಷಯಗಳನ್ನು ಹಿಡಿದು ಅದರ ಬಗ್ಗೆ ಸಣ್ಣ ಸಣ್ಣ ಪುಸ್ತಕಗಳು ಬಂದಾಗ ಅವರವರ ಆಸಕ್ತಿಯ ವಿಷಯಗಳ ಬಗ್ಗೆ ಓದ್ಕೊಳ್ಳಿಕ್ಕೆ ಜನರಿಗೆ ಸಹಾಯ ಆಗ್ತದೆ. ಇನ್ನು ಯಾರಾದರೂ ಮಹಿಳಾ ಶಿಕ್ಷಣದ ಬಗ್ಗೆ ಯಾರಾದರೂ ಈ ತುಲನಾತ್ಮಕ ಅಧ್ಯಯನ ಮಾಡುವವರಿದ್ದರೆ ಅವರಿಗೂ ಈ ಪುಸ್ತಕ ತುಂಬ ಉಪಯುಕ್ತ ಅನ್ನಿಸ್ತದೆ. ಯಾಕೆಂದರೆ ಒಂದು ಕಾಲದ ಎಲ್ಲ ವಿಷಯಗಳು ಒಂದೇ ಪುಸ್ತಕದಲ್ಲಿ ಅವರಿಗೆ ಸಿಕ್ಕಿಬಿಡ್ತದೆ. ಈ ಪುಸ್ತಕ ಓದಲಿಕ್ಕೆ ತುಂಬ ಆಸಕ್ತಿದಾಯಕವಾಗಿದ್ದು ಇದರಲ್ಲಿ ಬರುವ ಯಾಜ್ಞವಲ್ಕ್ಯ ಗಾರ್ಗಿ ಅವರ ಬ್ರಹ್ಮಜ್ಞಾನದ ಸಂವಾದ ಇರ್ಬೋದು ಅಥವಾ ಒಬ್ಬಳು ದಾಸಿ ವಿದುಷಿಯಾದ ಕತೆ ಇರ್ಬೋದು. ಈ ಕತೆ ಓದುವಾಗ ಒಂದು ಸಾಲು ತುಂಬ ಇಷ್ಟವಾಯಿತು. ವ್ಯಕ್ತಿಯ ಶ್ರೇಷ್ಠತೆ ಅವನ ಹುಟ್ಟಿನಿಂದಲ್ಲ, ಬದಲಾಗಿ ಅವರ ಜ್ಞಾನ, ಪರಿಶ್ರಮ, ಶ್ರದ್ಧೆ ಮತ್ತು ಇಚ್ಛಾಶಕ್ತಿಯಿಂದ ಯಾರು ಬೇಕಾದರೂ ಚಿರಸ್ಮರಣೀಯರಾಗಬಲ್ಲರು ಎನ್ನುವಂಥ ಒಳ್ಳೆಯ ಸಾಲು ತುಂಬ ಖುಷಿ ಕೊಟ್ಟಿತು. ಇನ್ನೊಬ್ಬರು ಇದು ಕುಷ್ಠರೋಗಿಯಾಗಿ ಹುಟ್ಟಿದರೂ ಮೇಧಾವಿಯಾಗಿ ನಿರೂಪಿಸಿದ ಕಥೆಯೂ ಬರ್ತದೆ. ಈ ಪುಸ್ತಕದ ಓದು ನಮಗೆ ಹೊಸತೊಂದು ಓದಿನ ಆಸಕ್ತಿಗೆ ನಮ್ಮನ್ನು ತೆರೆದುಕೊಳ್ಳುವಂತೆ ಮಾಡ್ತದೆ. ಈ ಪುಸ್ತಕ ಓದ್ತಾ ನಮಗೆ ಅನ್ನಿಸ್ತದೆ, ಯಾಜ್ಞವಲ್ಕಿಯನ ಬಗ್ಗೆ ಇರ್ಬೋದು, ಮೈತ್ರೇಯಿ ಬಗ್ಗೆ ಇರ್ಬೋದು ಅಥವಾ ಗಾರ್ಗಿ, ಸುಲಭ ಎನ್ನುವ ವಿದುಷಿಯರ ಬಗ್ಗೆ ಇರ್ಬೋದು, ಇನ್ನಷ್ಟು ತಿಳ್ಕೋಬೇಕು ಅನ್ನುವ ಕುತೂಹಲ ಮೂಡ್ತದೆ. ಹಾಗೆ ಇದರಲ್ಲಿ ಬರುವ ಅಂತರಾತ್ಮದ ಅರಿವು, ಆತ್ಮತತ್ವದ ಪ್ರತಿಪಾದನೆ ಇಂಥ ವಿಷಯಗಳ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೋಬೇಕು ಅನ್ನುವಂತಹ ಒಂದು ಆಸಕ್ತಿ ಮೂಡ್ತದೆ. ಮುಂದೆ ಇದರ ಬಗ್ಗೆಯೂ ಅರವಿಂದ ಚಕ್ಕಾಡಿ ಅವರಿಂದ ಪುಸ್ತಕಗಳು ಬಂದರೆ ತುಂಬ ಖುಷಿಯಾಗತ್ತೆ, ಬರಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಪುಸ್ತಕ ನಾಡಿನಾದ್ಯಂತ ಮನೆ ಮನಗಳನ್ನು ತಲುಪಲಿ ಎಂದು ಪ್ರೀತಿಪೂರ್ವಕವಾಗಿ ಹಾರೈಸ್ತೇನೆ. ಈ ಪುಸ್ತಕದ ಬಗ್ಗೆ ಮಾತನಾಡುವುದಕ್ಕೆ ತುಂಬ ಒಳ್ಳೆಯ ಮಾತುಗಾರರು, ಉಪನ್ಯಾಸಕರು, ನಿರೂಪಕರು ಎಲ್ಲ ಆಹ್ವಾನಿತರಿದ್ದಾರೆ. ಅಂಥವರ ಪ್ರಬುದ್ಧ ಮಾತುಗಳ ಜೊತೆಗೆ
ನನದಿ ಬಾಲಿಶವಾದ ಒಂದೆರಡು ಮಾತುಗಳನ್ನು ಆಲಿಸಿರುವ ತಾವು ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ಇದೇ ಮೊದಲ ಬಾರಿಗೆ ನಾನು ರೀತಿ ಮಾತಾಡ್ತಿರೋದ್ರಿಂದ ಏನಾದರೂ ತಪ್ಪುಗಳಾಗಿರಬಹುದು. ಇನ್ನು ಈ ಅವಕಾಶವನ್ನು ಕೊಟ್ಟ ನಮ್ಮ ಗುರುಗಳು ಶ್ರೀ ಅರವಿಂದ ಚೊಕ್ಕಾಡಿಯವರಿಗೂ ಕೇಳಿದ ನಿಮಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು.